ಜಿಟಿಡಿ ಹೇಳಿಕೆಯಿಂದ ಬಿಜೆಪಿಗೇನು ಡ್ಯಾಮೇಜ್ ಆಗಲ್ಲ ಅಂತ ಜಿಟಿ ದೇವೇಗೌಡರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಜಿಟಿಡಿ ಮೊನ್ನೆವರೆಗೆ ಸಿಎಂ ವಿರುದ್ಧ ಮಾತನಾಡ್ತಾ ಇತ್ತು, ಈಗ ಏಕಾಏಕಿ ಸಿದ್ದರಾಮಯ್ಯ ಪರ ಮಾತನಾಡಿದ್ದಾರೆ. ರಾಜಕಾರಣದಲ್ಲಿ ಕೆಲವರು ಸ್ವಾಭಿಮಾನಕ್ಕಾಗಿ ನಿರೀಕ್ಷೆ ಮಾಡ್ತಾರೆ, ಸ್ವಾಭಿಮಾನ ಸಿಗದಿದ್ದಲ್ಲಿ ಪಕ್ಷದ ವಿರುದ್ಧ ಮಾತನಾಡ್ತಿದ್ದಾರೆ, ಪಕ್ಷದ ವಿರುದ್ಧ ಮಾತನಾಡಿ ಪಕ್ಷ ಬಿಡೋ ಕೆಲಸ ಮಾಡ್ತಾರೆ. ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡಿಕೊಳ್ಳೋರು ಜಾಸ್ತಿ ಅಂದರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆ ಸರಿಯಲ್ಲ ಅಂದರು ಜೋಶಿ. ನಮಗೇನು ಡ್ಯಾಮೇಜ್ ಆಗುದಿಲ್ಲ, ಆದರೆ ಜಿಟಿ ದೇವೇಗೌಡರು ಮೊನ್ನೆವರೆಗೆ ಸಿದ್ದರಾಮಯ್ಯನವರ ಅವರ ಸರ್ಕಾರದ ವಿರುದ್ಧ ಮಾತನಾಡಿ ಇವತ್ತು ಅವ್ರಿಗೆ ಏನಾಗಿದೆ, ರಾಜಕಾರಣದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವರಿಗೆ ಎಲ್ಲರಿಗೂ ಅಂತಲ್ಲ, ಕೆಲವರಿಗೆ ತಮ್ಮ ಅಧಿಕಾರ, ತಮ್ಮ ಅಂತಸ್ತು, ತಮ್ಮ ಒಂದು ತಮಗೆ ಬೇಕಾದ ಸ್ಥಾನ ಸಿಗಲಿಲ್ಲ, ತಮಗೆ ಬೇಕಾದ ಜಾಗ ಸಿಗಲಿಲ್ಲ, ತಮಗೆ ಬೇಕಾದ ಟಿಕೆಟ್ ಸಿಗಲಿಲ್ಲ, ತಮಗೆ ಬೇಕಾದಂಥ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಂದ್ರೆ ಅವರು ಪಕ್ಷದ ವಿರುದ್ಧವಾಗಿ ಮಾತನಾಡೋದು, ಪಕ್ಷ ಬಿಡೋದು, ಮತ್ತೊಂದು ಪಕ್ಷಕ್ಕೆ ಹೋಗೋದು, ಇದು ಭಾಳ ಒಂದು ಅಂದರೆ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ಅದರದೇ ಆದಂಥ ಒಂದು ವಿಚಾರಧಾರೆ ಇರ್ತದೆ. ಅದೆಲ್ಲವೂ ಬಿಟ್ಟು ತಮಗೆ ತಮ್ಮ ಸ್ವಂತದ ಅಧಿಕಾರ ಸ್ಥಾನಮಾನಕ್ಕಾಗಿ ಬಡದಾಡೋರು ಜಾಸ್ತಿ ಆಗಿರೋದಕ್ಕೆ ಇವೆಲ್ಲ ಕಾರಣ. ಯಾಕಂದರೆ ಇತ್ತೀಚಿನವರೆಗೂ ಅವರು ಸಹಿತ ಇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಈಗ ಅಚಾನಕ್ಕಾಗಿ ಅವರು ಮೊನ್ನೆ ಏನು ಘಟನಾವಳಿಗೆ ನಡೆದ ಜೆ ಡಿ ಎಸ್ನಲ್ಲಿ ಅವರು ನೋಡ್ಕೋಬೇಕು, ಅವ್ರ ಪಾರ್ಟಿಯ ಆಂತರಿಕ ವಿಚಾರ ಅದು. ಆದರೆ ಈ ರೀತಿಯಾಗಿ ಇಷ್ಟೊಂದು ಪ್ರಮುಖವಾದಂಥ ಕೇಸ್, ಎರಡೆರಡು ಪ್ರಮುಖವಾದಂಥ ವಿಚಾರಗಳು ಇವತ್ತು ಚರ್ಚೆ ಮೂಡಾ ಮತ್ತು ವಾಲ್ಮೀಕಿ ನಡೀತಾ ಇರಬೇಕಾದ್ರೆ ಈ ರೀತಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.